ಧಾರವಾಡ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಲಕ್ಷ್ಮೀ ಕೆರೆಯ ಇಪ್ಪತ್ತೇಳು ಪರಿಶಿಷ್ಟ ಜಾತಿಯ ಡೋಂಗ್ರಿ ಗಲಾಸಿ ಸಮುದಾಯದ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಘೋಷಣೆಯಂತೆ ಮನೆ ನಿರ್ಮಿಸಲು ಆಯ್ಕೆ ಮಾಡಿಕೊಂಡಿರುವುದು ಸರಿಯಷ್ಟೇ ಸದರಿ ಪ್ರದೇಶವು ಕರ್ನಾಟಕ ಕೊಳಗೆರೆ ಅಭಿವೃದ್ದಿ ಕಾಯ್ದೆಯನ್ನಯ ಘೋಷಣೆಯಾಗಿದ್ದು ಸ್ಥಳೀಯ ಜನರು ಚಿಂದೆ ಆಯುವ ಕಸಬನ್ನ ಮಾಡುತ್ತಿದ್ದಾರೆ ಇತ್ತೀಚೆಗೆ ಫಲಾನುಭವಿ ಆಯ್ಕೆ ಪಟ್ಟಿಯಲ್ಲಿ ಈ ಲಗತ್ತಿನಲ್ಲಿರುವ ಇಪ್ಪತ್ತೇಳು ಕುಟುಂಬಗಳು ಅರ್ಹತೆ ಪಡೆದ ನಂತರ ಸರ್ಕಾರದ ಸೂಚನೆಯಂತೆ ಪ್ರತಿ ಕುಟುಂಬ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಂತೆ ಡಿಎನ್ನ ಕರ್ನಾಟಕ ಕೊಳಕೇರಿ ಅಭಿವೃದ್ಧಿ ಮಂಡಳಿ ಆಯುಕ್ತರಿಗೆ ಪಾವತಿಸಿ ಐದು ತಿಂಗಳಾಗಿದೆ ಈ ಮಧ್ಯೆ ಮಂಡಳಿ ಇಂಜಿನಿಯರ್ಗಳ ಸೂಚನೆ ಮೇರೆಗೆ ಮನೆಯನ್ನ ಕೆಡವಿಕೊಂಡು ಜನರು ಮನೆ ನಿರ್ಮಿಸಲು ಅಧಿಕಾರಿಗಳಲ್ಲಿ ಕೇಳಿಕೊಂಡರೂ ಸ್ಲಂ ಬೋರ್ಡ್ ಅಧಿಕಾರಿಗಳು ಜಾತಿಯ ಕಾರಣ ನೀಡಿ ವಿನಾಕಾರಣ ನಿರ್ಲಕ್ಷಿಸುತ್ತಿದ್ದಾರೆ ಹಾಗೂ ಕೇಳಲು ಹೋದ ಹಲವಾರು ಪರಿಶಿಷ್ಟ ಜಾತಿಯ ಕುಟುಂಬದವರನ್ನ ಮಧ್ಯವರ್ತಿಗಳ ಮೂಲಕ ಹಲ್ಲೆ ಮಾಡಿಸಿ ನಿಂದಿಸಿರುತ್ತಾರೆ ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಾದ ವಿದ್ಯಾಗಿರಿಯಲ್ಲಿ ದೂರು ದಾಖಲಿಸಿ ರಾಜಿ ಸಂಧಾನವಾಗಿರುತ್ತದೆ ಆದರೆ ಇದುವರೆಗೂ ಕೂಡ ಮನೆ ನಿರ್ಮಿಸಲು ಮಂಡಳಿ ಅಧಿಕಾರಿಗಳು ಇಲ್ಲಸಲ್ಲದ ಸಬೂಬು ಹೇಳುತ್ತಿದ್ದು ಬೇರೆ ರಾಜಕೀಯ ಒತ್ತಡಗಳನ್ನು ಇಲ್ಲಿರುವ ಕುಟುಂಬಗಳ ಮೇಲೆ ಹೇರುತ್ತಿದ್ದಾರೆ ಅದರಿಂದ ಪರಿಶಿಷ್ಟ ಜಾತಿ ಡೊಂಗ್ರಿಗರಾಸಿ ಸಮುದಾಯಕ್ಕೆ ಸೇರಿದ ಚಿಂದೆ ಆಯುವ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ತಪ್ಪಿದ್ದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಪರಿಶಿಷ್ಟ ಜಾತಿ ಪಂಗಡದ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ದೂರು ದಾಖಲಿಸಲು ಸಮಾಜ ಕಲ್ಯಾಣ ಇಲಾಖೆಗೆ ಸೂಚನೆ ನೀಡುವಂತೆ ಕರ್ನಾಟಕ ಹುಬ್ಬಳ್ಳಿ ತಾಲೂಕಾ ಘಟಕ ಹಾಗೂ ಸಾವಿತ್ರಿಭಾಯಿ ಫುಲೆ ಹೋರಾಟ ಸಮಿತಿ ವತಿಯಿಂದ ಧಾರವಾಡ ಸ್ಲಂ ಬೋರ್ಡ್ ಇಲಾಖೆಯ ಮುಂದೆ ಅಧಿಕಾರಿಗಳ ವಿರುದ್ಧ ಹಾಗೂ ಮಂಡಳಿಗಳ ವಿರುದ್ಧ ಕೂಗು ಹಾಕುತ್ತಾ ಮನವಿ ಪತ್ರ ನೀಡಿದ್ದಾರೆ